ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಇತಿಹಾಸ ವಿಭಾಗದ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಮುಖ್ಯ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. 1453 ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಡ್ಯಾಶ್ ಕಂಡುಹಿಡಿದವನು ವಾಸ್ಕೋಡಿಗಾಮ. 1498 ವಾಸ್ಕೋಡಿಗಾಮ ಕಂಡುಹಿಡಿದಾನೆ. 1741 ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್ ಪಾಂಡಿಚೇರಿ. ರಾಬರ್ಟ್ ಕ್ಲೈವನು 1757 ಸಿರಾಜುದ್ದೌಲನ ಮೇಲೆ ಡ್ಯಾಶ್ ಕದನ ಸಾರಿದನು. ಪ್ಲಾಸಿ ಕದನ ಸಾರಿದನು. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು. 2ನೇ ಶಾ ಆಲಂ, ಮೊಘಲ್ ಅರಸ 2ನೇ ಶಾ ಆಲಂ ನೀಡ್ತಾನೆ. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್ ರಾಬರ್ಟ್ ಕ್ಲೈವ್. 1760 ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ರಾಬರ್ಟ್ ಕ್ಲೈವ್ ಜಾರಿ ತರ್ತಾನೆ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಅಂತ ಇವಾಗ ನೋಡೋಣ. ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಇಟಲಿ ವರ್ತಕರು ಆ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರದಿಂದ ಯುರೋಪಿಗೆ ತಲುಪಿಸುತ್ತಿದ್ದರು. ಇದರಿಂದ ಅರಬ್ ವರ್ತಕರು ಮತ್ತು ಇಟಲಿ ವರ್ತಕರು ಅಧಿಕ ಲಾಭ ಪಡೆಯುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ಉತ್ತರವನ್ನು ನೋಡೋಣ. 1453 ಕಾನ್ಸ್ಟಾಂಟಿನೋಪಲ್ ಪತನ, ಸಾಂಬಾರ್ ಪದಾರ್ಥಗಳ ಬೇಡಿಕೆ, ವೈಜ್ಞಾನಿಕ ಅನ್ವೇಷಣೆ, ಧರ್ಮ ಪ್ರಚಾರ, ಇಟಲಿ ವರ್ತಕರನ್ನು ನಿಯಂತ್ರಿಸುವುದು, ಯುರೋಪಿನ ಅನೇಕ ರಾಷ್ಟ್ರಗಳ ರಾಜರು ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯಲು ಪ್ರೋತ್ಸಾಹಿಸಿದರು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ. ಭಾರತಕ್ಕೆ ಬಂದ ಯುರೋಪಿಯನ್ನರು ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಮಾರ್ತಾಂಡವರ್ಮ 1729 ಇವನು ವೈನಾಡಿನ ರಾಜ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು. ರಾಜಧಾನಿಯನ್ನು ಪದ್ಮನಾಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು. ಡಚ್ಚರ ಕರಿಮೆಣಸಿನ ವ್ಯಾಪಾರವನ್ನು ನಿಯಂತ್ರಿಸಿದನು. ಡಚ್ಚರಿಂದ ನೆಡುಮಂಗಡ ಮತ್ತು ಕೊಟ್ಟಾರ್ಕರಗಳನ್ನು ವಶಪಡಿಸಿಕೊಂಡನು. 1741 ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ತಿರುವಾಂಕೂರಿನ ಸೈನ್ಯ ಮೇಲುಗೈ ಸಾಧಿಸಿತು. ಡಚ್ಚರು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿದರು. ಶರಣಾಗ್ತಾರೆ ಡಚ್ಚರು. ಓಕೆ, ನೆಕ್ಸ್ಟ್, 2ನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. 2ನೇ ಕಾರ್ನಾಟಿಕ್ ಯುದ್ಧ 1749-54 ಫ್ರೆಂಚರು ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು. ಅವನ ರಕ್ಷಣೆಗಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹಿಬನು ಕಾರ್ನಾಟಿಕ್ ನವಾಬನಾದನು. ರಾಬರ್ಟ್ ಕ್ಲೈವನು ಕಾರ್ನಾಟಿಕ್ ಮೇಲೆ ದಾಳಿ ಮಾಡಿ ಚಂದಾ ಸಾಹಿಬನನ್ನು ಸೋಲಿಸಿ ಹತ್ಯೆ ಮಾಡಿದನು.
ಬ್ರಿಟಿಷರು ಅನ್ವರುದ್ದೀನನ ಮಗನಾದ ಮೊಹಮ್ಮದ್ ಅಲಿಯನ್ನು ಕಾರ್ನಾಟಿಕ್ ನವಾಬನನ್ನಾಗಿ ನೇಮಿಸಿದರು. ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಪ್ಲಾಸಿ ಕದನ 1757. ಪ್ಲಾಸಿ ಕದನದ ಕಾರಣಗಳು: ದಸ್ತಕಗಳ ದುರುಪಯೋಗ, ಕೋಟೆಯ ದುರಸ್ತಿ, ಸಿರಾಜುದ್ದೌಲ್ ಕಾಸಿಂ ಬಜಾರ್ ಮತ್ತು ವಿಲಿಯಂ ಕೋಟೆಗಳನ್ನು ವಶಪಡಿಸಿಕೊಂಡನು, ಕಪ್ಪು ಕೋಣೆ ದುರಂತ. ಪ್ಲಾಸಿ ಕದನದ ಪರಿಣಾಮಗಳು: ಭಾರತೀಯರಲ್ಲಿದ್ದ ಅಸಂಘಟನೆಗಳು ಬ್ರಿಟಿಷರಿಗೆ ತಿಳಿಯಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದರು. ಮೀರ್ ಜಾಫರ್ ಬ್ರಿಟಿಷರಿಗೆ 17,70,00,000 ರೂಪಾಯಿಗಳನ್ನು ನೀಡಿದನು. ಬಕ್ಸಾರ್ ಕದನದ ಪರಿಣಾಮಗಳಾವುವು? ಉತ್ತರವನ್ನು ನೋಡೋಣ. ಬಕ್ಸಾರ್ ಕದನದ ಪರಿಣಾಮಗಳು: ಎರಡನೇ ಶಾ ಆಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು. ಎರಡನೇ ಶಾ ಆಲಂ 26,00,000 ರೂಪಾಯಿಗಳಿಗೆ ಬಂಗಾಳವನ್ನು ಬ್ರಿಟಿಷರಿಗೆ ನೀಡಿದನು. ಸೂಜ್ ಉದ್ ದೌಲನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ 50,00,000 ರೂಪಾಯಿಗಳನ್ನು ನೀಡಿದನು. ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದೆವು, ಅದರ ಜೊತೆಗೇ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಯುರೋಪಿಗೆ ರಫ್ತಾಗುತ್ತಿದ್ದ ಭಾರತದ ಸಾಂಬಾರ್ ಪದಾರ್ಥಗಳು ಯಾವುವು? ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇತ್ಯಾದಿ. ಈ ಸಾಂಬಾರ್ ಪದಾರ್ಥಗಳು ಭಾರತದಿಂದ ಯುರೋಪಿಗೆ ರಫ್ತಾಗ್ತಿದ್ದು. ಓಕೆ, ನೆಕ್ಸ್ಟ್, ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ಬಗ್ಗೆ ತಿಳಿಸಿ. 1453 ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ವಶವಾದವು. ಟರ್ಕರು ವ್ಯಾಪಾರದ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿದರು. ಈ ವ್ಯಾಪಾರವು ಇಟಲಿ ವರ್ತಕರಿಗೆ ಲಾಭವಾಗಲಿಲ್ಲ. ಪೋರ್ಚುಗೀಸರ ಕುರಿತು ಬರೆಯಿರಿ. ಇವರು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು. ಪೋರ್ಚುಗೀಸರ ಮೊದಲ ವೈಸರಾಯ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್. ಇವರು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದರು. ಸಾಮಾನ್ಯ ಶಕ 1510 ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ತನ್ನ ಮುಖ್ಯ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿಕೊಂಡನು. ಇವರು ಡಚ್ಚರು ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗುಂದಿದರು. ಇವರು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು. ಡಚ್ಚರ ಕುರಿತು ಬರೆಯಿರಿ. ಉತ್ತರವನ್ನು ನೋಡೋಣ. ಇವರು ನೆದರ್ಲ್ಯಾಂಡ್ ದೇಶದವರು. ಸಾಮಾನ್ಯ ಶಕ 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. ವ್ಯಾಪಾರ ಮಳಿಗೆಗಳು ಭಾರತ, ಜಾವಾ, ಸುಮತ್ರಾ, ಇಂಡೋನೇಷ್ಯಾ. ಭಾರತದಲ್ಲಿ ಇವರ ವ್ಯಾಪಾರ ಮಳಿಗೆಗಳು ನೋಡೋದಾದರೆ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ಸೂರ್, ಪುಲಿಕಾಟ್. ಇವರ ಮುಖ್ಯ ವ್ಯಾಪಾರಿ ಕೇಂದ್ರ ಪುಲಿಕಾಟ್. ಇವರು ಇಂಗ್ಲಿಷರ ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾರದೆ ಸಾಂಬಾರ್ ದ್ವೀಪಗಳಿಗೆ ಮಾತ್ರ ಸೀಮಿತಗೊಂಡರು. ಇಂಗ್ಲಿಷರ ಕುರಿತು ಬರೆಯಿರಿ. ಇಂಗ್ಲಿಷರ್ ಅಂದರೆ ಬ್ರಿಟಿಷರು. ಸಾಮಾನ್ಯ ಶಕ 1600 December 31 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. ಎಲಿಜಬೆತ್ ರಾಣಿಯು ಈ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ಪರವಾನಗಿ ನೀಡಿದಳು. 1617 ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬಂದನು. ಇವರು ಆಗ್ರಾ, ಅಹಮದಾಬಾದ್, ಬ್ರೋಚ್ ಫ್ಯಾಕ್ಟರಿಗಳನ್ನು ನಿರ್ಮಿಸಿದರು. 1639 ಮದ್ರಾಸಿನಲ್ಲಿ ಸೆಂಟ್ ಜಾರ್ಜ್ ಕೋಟೆ ನಿರ್ಮಿಸಿದರು. 1668 ಎರಡನೇ ಚಾರ್ಲ್ಸನು ಬಾಂಬೆಯನ್ನು ಕಂಪನಿಗೆ ನೀಡಿದರು. ಸುತನುತಿ, ಕೋಲ್ಕತ್ತಾ, ಗೋವಿಂದಪುರ,
ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಕೋಟೆ ನಿರ್ಮಿಸಿದರು. ಇವರ ಮುಖ್ಯ ವ್ಯಾಪಾರ ಕೇಂದ್ರ ಕಲ್ಕತ್ತಾ. ಫ್ರೆಂಚರ ಕುರಿತು ಬರೆಯಿರಿ. 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. ವ್ಯಾಪಾರ ಮಳಿಗೆಗಳು ಸೂರತ್, ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲಸೂರ್, ಪಾಂಡಿಚೇರಿ. ಇವರ ಮುಖ್ಯ ವ್ಯಾಪಾರ ಕೇಂದ್ರ ಪಾಂಡಿಚೇರಿ. 1746 ಡೂಪ್ಲೆ ಪಾಂಡಿಚೇರಿಯ ಗವರ್ನರ್ನಾದನು. ಒಂದನೇ ಕಾರ್ನಾಟಿಕ್ ಯುದ್ಧದ ಬಗ್ಗೆ ತಿಳಿಸಿರಿ. ಒಂದನೇ ಕಾರ್ನಾಟಿಕ್ ಯುದ್ಧ 1746-48. ಡೂಪ್ಲೆಯ ಕೋರಿಕೆ ಮೇರೆಗೆ ಮಾರಿಷಸ್ಸಿನ ಲಾಬರ್ಡಿನ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು. ಬ್ರಿಟಿಷರು ಕಾರ್ನಾಟಿಕ್ ನವಾಬನಾದ ಅನ್ವರುದ್ದೀನ್ ಸಹಾಯ ಕೇಳಿದರು. ಫ್ರೆಂಚರು ಅನ್ವರುದ್ದೀನನ ಸೈನ್ಯ ಸೋಲಿಸಿದರು. ಲಾಬರ್ಡಿನನು ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟನು. ಈ ಯುದ್ಧವು ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಮೂರನೇ ಕಾರ್ನಾಟಿಕ್ ಯುದ್ಧದ ಬಗ್ಗೆ ತಿಳಿಸಿರಿ. ಮೂರನೇ ಕಾರ್ನಾಟಿಕ್ ಯುದ್ಧ 1756-63. 1760 ಫ್ರೆಂಚರ ಕೌಂಡಿ ಲಾಲಿಯು ವಾಂಡಿವಾಸ್ ಕೋಟೆಗೆ ಮುತ್ತಿಗೆ ಹಾಕಿದನು. ಈ ವಾಂಡಿವಾಸ್ ಕದನದಲ್ಲಿ ಸರ್ ಐರ್ಕೂಟ್ ಫ್ರೆಂಚರನ್ನು ಸೋಲಿಸಿದನು. ಬುಸ್ಸಿಯನ್ನು ಸೆರೆ ಹಿಡಿದನು. ಕೌಂಡಿ ಲಾಲಿಯು ಪಾಂಡಿಚೇರಿಗೆ ಓಡಿ ಹೋದನು. ಸರ್ ಐರ್ಕೂಟನು ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದನು. 1761 ಕೌಂಡಿ ಲಾಲಿಯು ಶರಣಾದನು. ಈ ಯುದ್ಧವು ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಫ್ರೆಂಚರು ಸೋಲು ಅನುಭವಿಸಿದರೆ ಇಂಗ್ಲಿಷರು ವಿಜಯ ಸಾಧಿಸಿದರು. ಬಕ್ಸಾರ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಬಕ್ಸಾರ್ ಕದನ 1764. ಬಕ್ಸಾರ್ ಕದನದ ಕಾರಣಗಳು: ಬ್ರಿಟಿಷರು ಮೀರ್ ಕಾಸಿಂನನ್ನು ಕಿತ್ತುಹಾಕಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು. ಮೀರ್ ಕಾಸಿಮನು ಎರಡನೇ ಶಾ ಆಲಂ ಮತ್ತು ಸೂಜುದ್ದರೊಂದಿಗೆ ತ್ರಿಕೂಟ ರಚಿಸಿದನು. ಬಕ್ಸಾರ್ ಕದನದ ಪರಿಣಾಮಗಳು: ಎರಡನೇ ಶಾ ಆಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು. ಎರಡನೇ ಶಾ ಆಲಂ 26,00,000 ರೂಗಳಿಗೆ ಬಂಗಾಳವನ್ನು ಬ್ರಿಟಿಷರಿಗೆ ನೀಡಿದನು. ಸೂಜುದ್ದೌಲನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ 50,00,000 ರೂಪಾಯಿಗಳನ್ನು ನೀಡಿದನು. ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ದ್ವಿಪ್ರಭುತ್ವ ಪದ್ಧತಿಯ ಬಗ್ಗೆ ಬರೆಯಿರಿ. ಇದನ್ನು ಅಂದರೆ ಈ ದ್ವಿಪ್ರಭುತ್ವ ಪದ್ಧತಿಯನ್ನು 1765 ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿಗೆ ತಂದನು. ಭೂಕಂದಾಯದ ಹಕ್ಕನ್ನು ಬ್ರಿಟಿಷರು ಇಟ್ಟುಕೊಂಡರು. ಇಲ್ಲಿ ದ್ವಿಪ್ರಭುತ್ವ ಅಂದರೆ ಎರಡಿರ್ತಾವೆ, ಒಂದು ದಿವಾನಿ ಹಕ್ಕು, ಇನ್ನೊಂದು ಆಡಳಿತ ಅಂತ. ಭೂಕಂದಾಯದ ಹಕ್ಕನ್ನು ಬ್ರಿಟಿಷರು ಇಟ್ಟುಕೊಂಡರು, ಆಡಳಿತದ ಹಕ್ಕನ್ನು ನವಾಬನಿಗೆ ನೀಡಿದರು.